ಆರೋಗ್ಯವೇ ಮಹಾಭಾಗ್ಯ. ಈ ಸಮಯದಲ್ಲಿ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಎಲ್ಲರಿಗೂ ಉಪಯುಕ್ತವಾಗುವಂತಹ ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ. ನೀವಿನ್ನ ನೋಡಿಲ್ಲ ಅಂದರೆ ಈಗಲೇ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೋಡೋದನ್ನು ಮರಿಬೇಡಿ. ಎಲ್ಲ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ. ಇಂದು ಪಾಪು ಮಲಗಿದ, ನಾನು ಮಲಗಿದ್ದಾಗೆ ನಾನು ಸಾಕಷ್ಟು ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈಗ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ. ನೋಡಿಲ್ಲ ಅಂದರೆ ನೋಡಿ, ಮಕ್ಕಳಿಗೆ ಸುತ್ಕಾರ ಕೊಡಬೇಕಾ ಬೇಡವಾ, ಕೊಡೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ. ನನ್ನ ಮಗುಗೆ, ಮಗು ಮಲಗಿದೆ, ಸುತ್ಕಾರನ ಕೊಟ್ಟಿದ್ದೀನ ಇಲ್ವಾ, ಅದರ ಪ್ರಯೋಜನಗಳೇನು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ. ಸೊ ಐ ಕಾರ್ಡ್ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ, ದಯವಿಟ್ಟು ಆ ವಿಡಿಯೋನ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಅದರ ಜೊತೆಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದಿಷ್ಟು ಕಮೆಂಟ್ ಬಂದಿತ್ತು ನನಗೆ, ಒಂದು ಕಮೆಂಟ್ ಅಂತಲೇ ಅಂದ್ಕೊಳ್ಳಿ. ಮತ್ತು ನನಗೆ ಆಪ್ತರು ಒಬ್ಬರು ಕೇಳಿದರು, ಸಿಸ್ಟರ್ ಪಾಪು ಇನ್ನೂ ಮಾತಾಡ್ತಿಲ್ಲ, ನಾನು ಸುತ್ತಮುತ್ತ ನೋಡ್ತೀನಿ ಮಕ್ಕಳಿಗೆ, ಇನ್ನೂ ನಮ್ಮ ಮಗು ಮಾತಾಡ್ತಿಲ್ಲ, ಇನ್ನೂ ನಮ್ಮ ಮಗು ಮಾತಾಡ್ತಿಲ್ಲ, 2 ವರ್ಷ ಆಯಿತು, 3 ವರ್ಷ ಆಯಿತು, ಅಷ್ಟು ಚೆನ್ನಾಗಿ ಸ್ಪಷ್ಟ ಮಾತಾಡ್ತಿಲ್ಲ, ನಾಲ್ಗೆ ಮಂದ ಅಂತ ಹೇಳ್ತಾರೆ. ಈಗ ಮಕ್ಕಳು ಬೇಗ ಮಾತಾಡಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ ಮನೆ ಮದ್ದು ಏನು ಅಂತ ತೋರಿಸ್ತೀನಿ. ನೋಡಿ, ನಾವು ಯೋಚನೆಗಾಗಕ್ಕೆ ಟ್ರೈ ಮಾಡ್ತೀವಿ. ಮಕ್ಕಳಿಗೆ 1 ವರ್ಷದವರೆಗೂ ಜೇನುತುಪ್ಪನ ಕೊಡಬಾರ್ದು ಅಂತ ಹೇಳ್ತಾರೆ. 1 ವರ್ಷ ಆದ ನಂತರ ಖಂಡಿತವಾಗ್ಲೂ ಕೊಡಬಹುದು, ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಕೊಡಬೇಕು ಅಂತ ಏನಿಲ್ಲ. ಮಗುವಿಗೆ ಮನೆ ಮದ್ದು ಏನು ಅಂತಂದರೆ, ಮಗು ಬೇಗ ಮಾತಾಡಬೇಕು ಅಂತಂದರೆ ಜೇನುತುಪ್ಪ. ನಾಲ್ಗೆ ಮಂದಾಗಿದೆ ಅಕ್ಕ, ಮಗು ಇನ್ನೂ ಮಾತಾಡ್ತಿಲ್ಲ ಅಂತ ಹೇಳ್ತೀರಾ. ನವಿಲು ಗರಿ ಬರುತ್ತಲ್ಲ, ಅದು ತೊಟ್ಟು ಬರುತ್ತಲ್ಲ, ಮುಂದೆ ಅಲ್ಲ, ಮುಂದೆ ಗರಿ ಇರುತ್ತೆ, ಹಿಂದೆ ತೊಟ್ಟು, ಅದರಲ್ಲಿ ಅದು ಬೇಕಾದರೂ ಇತ್ತು ಅಂದರೆ ನಿಮ್ಮ ಮನೇಲಿ ಇತ್ತು ಅಂದರೆ ಬಳಸಿ. ಅದರಲ್ಲಿ ಅದ್ದಿ ಬೇಕಾದ್ರೂ ಜೇನುತುಪ್ಪನ 1 ಹನಿಯಷ್ಟು ಪ್ರತಿದಿನ ತಿನ್ನಿಸ್ತಾ ಬರ್ಬೋದು, ಅಥವಾ ಮಗು ವೀಟ್ ಆಗುತ್ತೆ ಅಂದರೆ ದಿನ ಬಿಟ್ಟು ದಿನ ತಿನ್ನಿಸ್ತಾ ಬರಬಹುದು. ಮಗುಗೆ ಬೇಗ ಮಾತು ಬರಬೇಕು ಅಂದರೆ ಇದು ಮನೆ ಮದ್ದು. ಹನವಿಲ್ಗರಿ ಇಲ್ಲ ಅಂತಾರೆ, ನೀವೇ ನಿಮ್ಮ ಬೆರಳಲ್ಲಿ ನೋಡಿ, ನಮ್ಮ ಪಾಪು ಕೊಡ್ತಿದ್ದೀವಿ ನಾವು 1 ಹನಿಯಾಗುವಷ್ಟು ಜೇನುತುಪ್ಪವನ್ನು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಕೊಡ್ತಾ ಬನ್ನಿ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದು ಏನು ಅಂತಂದರೆ, ಬಜೆಯನ್ನು ಒಂದೇ ಒಂದು ಸುತ್ತು ಹನಿ ಜೇನುತುಪ್ಪದ ಜೊತೆ ತೇದಿ ಮಗು ನಾಲ್ಗೆ ನೆಕ್ಸೋದ್ರಿಂದ ಮಗುವಿನ ನಾಲ್ಗೆ ಮಂದ ಇದ್ದರೆ ತೆಳು ಆಗುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಸೂಪರ್ ಮನೆ ಮದ್ದು, ಮಗುವಿಗೆ ಬೇಗ ಮಾತು ಬರಬೇಕು ಅಂತಂದರೆ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರೋದು ಇನ್ನೊಂದು ಮುಖ್ಯವಾದ ಕೆಲಸ ಅಂದರೆ, ಮಕ್ಕಳು ಮಾತಾಡಬೇಕಂದ್ರೆ ಏನು ಮಾಡಬೇಕು? ಈಗ ಮೊದಲನೇ ಮಕ್ಕಳಾದರೆ ಅವ್ರ ಜೊತೆ ಯಾರು ಇರಲ್ಲ ಆಡೋದಕ್ಕೆ, ಎರಡನೇ ಮಕ್ಕಳಾದರೆ ಮಕ್ಕಳ ಜೊತೆ ಮಾತಾಡ್ತಾ ಕಲಿತಾರೆ ಅಲ್ವಾ ಸ್ನೇಹಿತರೆ. ಸೊ ನೀವೇನು ಮಾಡಬೇಕು, ಮಗು ಜೊತೆ ಮಗುವಾಗಿ ನೀವು ಮಾತಾಡಬೇಕು. ಅಂದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ ರೆಫ್ಯೂಸ್ ಮಾಡ್ತಾರೆ. ಯೋಹಿತನ ವಿಷಯದಲ್ಲಿ ಅಂದರೆ ನಾನು ಹೇಳ್ಕೊಡ್ಬೇಕಾರೆ ಅವ್ನು ಕಲಿಯಲ್ಲ ಸಾಮಾನ್ಯ, ಬಟ್ ನಾನು ಹೇಳ್ಕೊಟ್ಟಿರೋದನ್ನು ಅವ್ನು ಮೈಂಡಲ್ಲಿ ಇಟ್ಕೊಂಡಿರ್ತಾನೆ, ಒಂದೊಂದು ಸಲ ಆ ಮಾತನ್ನು ಸಡನ್ನಾಗಿ ಮಾತಾಡ್ತಾನೆ. ಸೊ ಆ ಥರ ಪ್ರಯತ್ನ ಪಡ್ತಾ ಇರಿ, ಮಗು ಜೊತೆ ಮಾತಾಡಿಸ್ತಾ ಇರಿ, ಆಡ್ತಾ ಆಡ್ತಾ ರಾಗ ಆಗ್ತಾ ಆಗ್ತಾ ತಾಳ. ಸಾಮಾನ್ಯವಾಗಿ ಮಕ್ಕಳಿಗೆ 3 ವರ್ಷದವರೆಗೂ ಅಷ್ಟು ಸ್ಪಷ್ಟ ಮಾತು ಬರೋದಿಲ್ಲ. ಸ್ವಲ್ಪ ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ, ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಕೂಡ ಆದಷ್ಟು ಬೇಗ ಮಾತಾಡ್ತಾರೆ. ಮಾತಾಡಿಸ್ತಾ ಇರಿ, ಖಂಡಿತ ಮಾತಾಡೇ ಮಾತಾಡ್ತಾರೆ, ಅದಕ್ಕೆ ವರಿ ಮಾಡ್ಕೊಳ್ಳೋದು ಬೇಡ. ತೀರಮಾನ ಬರ್ತಿಲ್ಲ ಅಂತಂತಂದರೆ, ಮಾತೇ ಬರ್ತಿಲ್ಲ ಅಂತಂದರೆ ಅವಾಗ ವರಿ ಮಾಡಬೇಕು. ಕೆಲವು ಮಕ್ಕಳು ನಿಧಾನ, ಕೆಲವು ಮಕ್ಕಳು ಫಾಸ್ಟ್ ಇರ್ತಾರೆ. ಸೊ ಒಬ್ಬರ ಜೊತೆ ಇನ್ನೊಬ್ಬರನ್ನ ಕಂಪೇರ್ ಮಾಡೋದು ಬೇಡ. ಸ್ವಲ್ಪ ಪೇಷನ್ಸಿಂದ ಟ್ರೈ ಮಾಡ್ತೀರಿ, ಖಂಡಿತವಾಗ್ಲೂ ಮಾತಾಡ್ತಾರೆ. ನಾನು ಪಾಪು ಜೊತೆ ಒಂದು ಹಾಗಾಗಿ ಮಾತಾಡ್ತಿರೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಈ ವಿಡಿಯೋ ಕೊನೆಯಲ್ಲಿ. ಯಾವ ರೀತಿ ಮನೆ ಮದ್ದನ್ನು ಟ್ರೈ ಮಾಡಬೇಕು ಮಕ್ಕಳಿಗೆ ಬೇಗ ಮಾತು ಬರಬೇಕು ಅಂದರೆ, ಯಾವ ಥರ ಮಾತಾಡ್ಸ್ತಿರ್ಬೇಕು ಮಗುನ ಅಂತ ನನ್ನ ಮಗು ಜೊತೆ ನಾನು ಮಾತಾಡೋದನ್ನು ತೋರಿಸ್ತೀನಿ. ಇನ್ನೊಂದು ಪೇಷನ್ಸ್, ಮಗು ಹುಟ್ಟಿದ ತಕ್ಷಣವೇ ನಡೆದುಬಿಡಲ್ಲ ಅಲ್ವಾ, ಏನು ಮಾಡುತ್ತೆ ಮೊದಲು? ಸೊ ಬರ್ಲಕ್ಕೊಳುತ್ತೆ, ಅಂಬೆಗಾಲಿಡುತ್ತೆ, ಆಮೇಲೆ ನಡೆಯೋದಲ್ವ, ನಿಲ್ಲುತ್ತೆ, ಅನಂತ ನಿಂತ ನಂತರ ನಡೆಯುತ್ತೆ. ಸೊ ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ, ಟೈಮ್ ಕೊಡೋಣ. ಸೊ ಕೆಲವ್ರು ಫಾಸ್ಟ್ ಇರ್ಬೋದು, ನಮ್ಮ ಮಕ್ಕಳು ನಮಗೆ ಚಲ್ವ. ಸೊ ಯಾರ ಜೊತೆನೂ ಕಂಪೇರ್ ಮಾಡೋದು ಬೇಡ. ನಿಮ್ಮ ಪ್ರಯತ್ನ ನೀವು ಪಡ್ತಾ ಇರಿ, ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಖಂಡಿತ ನಿಮ್ಮ ಮಕ್ಕಳು ಮುದ್ದಾಗಿ ಚೆನ್ನಾಗಿ ಮಾತಾಡ್ತಾರೆ. ಮನೆ ಮದ್ದು, ಈ ಮನೆ ಮದ್ದುಗಳನ್ನು ಟ್ರೈ ಮಾಡಿ. ಮತ್ತು ಬಜೆ ಔಷಧಿ ಕೂಡ ಹೇಳಿದ್ನಲ್ಲ, ಇದನ್ನು ಅಷ್ಟೇ, ದಿನ ಬಿಟ್ಟು ದಿನ ಬಳಸಿ, ಎವ್ರಿ ಡೇ ಬೇಡ, ದಿನ ಬಿಟ್ಟು ದಿನ ಬೇಕಿದ್ರೆ ಬಳಸಿ. ಸೊ ರೆಗ್ಯುಲರ್ ಬೇಡ. ಪಾಪದಂತೆ ಸೈಕಲ್ಲು. ಯೋಹಿತ್, ಡ್ಯಾಡಿ ಅಲ್ಲಿ ಕರಿ, ಡ್ಯಾಡಿನ ಡ್ಯಾನ್ಸ್ ಮಾಡಿ ತೋರ್ಸಂತೆ. ನೀನು ಏನಾಯ್ತು ಕಾಲಿಗೆ, ಹೆಣ್ಣು ಮೆತ್ತಿತ್ತು ಏನಮ್ಮ? ಏನು ಆಯ್ತು ಕಾಲಿಗೆ? ಏನಾಯ್ತಮ್ಮ ಏನಾಯ್ತು?
ಏನಾಯ್ತು? ಕಕ್ಕಿ ಕಚ್ಚಿತ, ಮೀಮಿ ಕಚ್ಚಿತ ಕಾಲಿಗೆ. ಅಯ್ಯೋ, ಓ ತೇವಾಗಿದೆ ಕಾಲು. ಇಲ್ಲೋಡಿಲಿ ಮೀಮಿ ಇರುವೆ. ಎದ್ದೋಳು ಎದ್ದೋಳು ಅದಕ್ಕೆ ಡ್ಯಾಡಿ ಮೇಲೆ ಎಕ್ಸಸೈಸ್ ಮಾಡ್ತಾ ಐತೆ. ಹೋಗೋಣ ಹೋಗೋಣ. ಚಿನಿ ಮರಿ ಆನಪ್ಪ. ಆರಾಮ? ಅದು ಯಾರದು? ನೀನು ತಾನೆ ಅದು? ಯೋಹಿತ್ ತಾನೆ ಅದು? ಯೋಹಿತ ಪಾಪು ಅಲ್ವಾ ಅದು? ಪಾಪು ಪಾಪು ಅಲ್ವಾ ಇದು? ಪಾಪು ಏ ಪಾಪು ಇದು? ಹೇಳು ಪಾಪು ಏನು? ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಅವ್ರು ಮಾತಾಡಲ್ಲ ಅಂತ ಬಿಡಬೇಡಿ. ಮಾತಾಡಿಸ್ತಾ ಇರಿ, ಅವ್ರ ಮಾತುಗಳ ಕಡೆ, ಅವ್ರು ಮಾಡೋ ಆ್ಯಕ್ಟಿವಿಟಿ ಕಡೆ ಚಿಯರ್ ಅಪ್ ಮಾಡ್ತೀರಿ. ಇಲ್ಲಿ ಕೂಡ ಅಷ್ಟೇ, ಮೊಬೈಲಲ್ಲಿ ಒಂದು ಸಾಂಗನ್ನು ಪ್ಲೇ ಮಾಡಿರೋದ್ರಿಂದ ನಾನು ವಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ. ನೋಡಿ, ಮಗು ಅವರ ತಂದೆ ಎಕ್ಸಸೈಸ್ ಮಾಡ್ತಾ ಸ್ವೆಟ್ ಆಗಿದ್ದಾರೆ ಅಂದ್ಬಿಟ್ಟು ತಾನಾಗ ತಾನೇ ಟವಲನ್ನು ತೊಗೊಂಡೋಗಿ ಕೊಡ್ತಿದೆ. ಸೊ ಯೋಹಿತ ಅವ್ರ ತಂದೆ ಸ್ನಾನಕ್ಕೆ ಹೋದರೂ ಅಷ್ಟೇ, ಅವ್ರ ಅಣ್ಣ ಹೋದರೂ ಅಷ್ಟೇ, ಅವನ ಟವಲನ್ನು ತೆಗೆದುಕೊಂಡೋಗಿ ಕೊಡ್ತಾನೆ. ಸೊ ಅಷ್ಟು ಹುಷಾರಿದ್ದಾನೆ. ಈಗ ನೋಡಿ, ಕನ್ನಡಕ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ಅವ್ರ ಆ ಥರ ಕೆಲಸಗಳನ್ನ ಮಾಡಿದಾಗ ಚಿಯರ್ ಅಪ್ ಕೂಡ ಮಾಡಿ, ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಅವ್ರು ಹೇಳೋದನ್ನ ನೀವು ಕೇಳಿ ಕೂಡ ಎನ್ಕರೇಜ್ ಮಾಡಬೇಕು. ಅವ್ರು ಆವಾಗ ಮಾತಾಡೋದ್ರ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಪುಟ್ಟು ಮಾರಿ ಪುಟ್ಟು ಮಾರಿ, ಚಪ್ಪಲಿ ಇರಲಿ, ಚಪ್ಪಲಿ ಚಪ್ಪಲಿ ಎತ್ಕೊಂಡು ಹೋಗು, ಚಪ್ಪಲಿ ಹಾಕ್ತೀನಿ. ಎಲ್ಲಿದೆ ಚಪ್ಪಲಿ? ಹಾಂ ಎತ್ಕೊಂಬಾ. ಇನ್ನೊಂದೆಲ್ಲಿ ಚಪ್ಪಲಿ? ಅಲ್ಲ ದೊಡಮ್ಮ ಮನೆಗೆ ಹೋಗೈತೆ. ಎರಡು ಚಪ್ಪಲಿ ತಂತು ಮಗು, ಎರಡು ಚಪ್ಪಲಿ. ಜಾಣವರಿ ನೀನು, ಕ್ಲಾಪ್ ಮಾಡ್ಬಿಡು. ಕ್ಲಾಪ್ ಮಾಡೋದು ಹೆಂಗೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ಲ ಹೇಳ್ಕೊಡ್ತೀನಿ. ಬಿಡು, ನೋಡಿ, ನಾನು ನಿಮ್ಗೆ ಹೇಳಿದಾಗೆ ಮಗುಗೆ ಇದು ಬೆಳಗಿನ ಸಮಯ. ಅವ್ರ ತಂದೆ ಒಂದು ತೊಟ್ಟು ಜೇನು ತುಪ್ಪವನ್ನು ತಿನ್ನಿಸ್ತಿದ್ದಾರೆ. ಜೇನು ತುಪ್ಪವನ್ನು ತಿನ್ನಿಸೋದ್ರಿಂದ, ಹನಿಯನ್ನು ತಿನ್ನಿಸೋದ್ರಿಂದ ಮಗು ತುಟಿ ಮತ್ತು ಟಂಗ್ ನಾಲಿಗೆ ಸ್ಟ್ರೆಂತ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಅವ್ರಿಗೊಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿಸ್ತೀರಿ ಆಗಾಗ ಅದ್ರ ಜೊತೆಗೆ. ಇದೆಲ್ಲ ಮಾಡೋದ್ರಿಂದ ಮಕ್ಕಳು ಚುರುಕಾಗ್ತಾರೆ ಅಂತ. ಸೊ ಏನು ಮಾಡದೇ ಇರೋದಕ್ಕಿಂತ ನಮ್ಮ ಪ್ರಯತ್ನ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಮಳೆ ಶುರು ಆಗಿದೆ ನೋಡಿ, ಪಾಪು ಕೂಡ ನೋಡ್ತಾ ಎಂಜಾಯ್ ಮಾಡ್ತಿದ್ದಾನೆ. ಪುಟಾಣಿ ಬೀಳ್ತೀಯಾ? ತಪ್ಪದ ಏನಮ್ಮದು? ಏನದು ಜೀಯನ? ಮಳೆ ಬರ್ತಿದೆ. ಏನದು ಹೋನ್ ಪುಟಾಣಿ? ಅದು ಏನದು ಏನದು ಮಳೆ? ಏ ಮಳೆ ಅದು ಪುಟಾಣಿ ಮಳೆ ಏನದು? ಹಾಂ ಮಳೆ ತುತ್ತು. ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿನ ನೀಡಿದ್ದೀನಿ.
ಸೊ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋ ಇಷ್ಟಾದರೆ ಶೇರ್ ಕೂಡ ಮಾಡಿ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ, ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.